ಝೀರೋ ಮಾರ್ಜಿನ್ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡಕ್ ರೆಡಿ ಇದೀವಿ ಸರ್. ಸರ್ ಎಲ್ಲಾ ಬರುವಂತ ಗಾಡಿ ಸರ್ 145ಕ್ಕೆ 2009 ಮಾಡಲು ಪುಂಟ ಕೊಡ್ತಾ ಇದ್ದೀನಿ ಸರ್. ಪ್ರೈಸ್ ಅಂತ ಹೇಳಿದ್ರೆ ಬರೀ 145,000 ಗಾಡಿ ಕೊಟ್ಬಿಡ್ತೀವಿ. ಸೊ ಈ ವೆಹಿಕಲ್ ನ ಸರ್ ಝೀರೋ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದೀವಿ. ಹೇಳೋ ಆಗಿಲ್ಲ 45,000 ತರ್ಲಿಕ್ಕೆ ಹೇಳಿ ಆರಾಮ ತಗೊಂಡು ಹೋಗಿ ಸರ್. ಸರ್ ಎಲ್ಲಾ ಕಡೆ ಚೆಕ್ ಮಾಡಲಿ 7.5 8 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6,95,000 ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಗೆ ಸಿಂಗಲ್ ಪ್ರೈಸ್ ಸರ್ ಝೀರೋ ಮಾರ್ಜಿನ್ ಸರ್ ಎಲ್ಲ ಬೇಕಾನ ಚೆಕ್ ಮಾಡಲಿ ಸರ್. ಇದು ಕೂಡ ಝೀರೋ ಮಾರ್ಜಿನ್ ಅಲ್ಲಿ ಕೊಡ್ತೀನಿ. 6,5,00,000 ಶೋರೂಮ್ ಅಲ್ಲಿ ಹೊರಗಡೆ ಎಲ್ಲ ಕೊಟೇಶನ್ ತಗೊಂಡ್ಬರ್ಲಿ ಸರ್. ಜಿಟಿಗೆ ಬೇರೆ ಬಜಾರ್ ಇದೆ, ಆಮೇಲೆ ಡೀಸೆಲ್ ವೆಹಿಕಲ್ ಮ್ಯಾನ್ಯಲ್ ಇದು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 5,00,000 ಲೋನ್ ಕೊಡ್ತಾ ಇದೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5,00,000 ಲೋನ್ ಮಾಡ್ಕೊಡ್ತೀನಿ. 3-4 ಲಕ್ಷ ಕ್ಯಾಶ್ ತೋರ್ಲಿ, ಆರಾಮ ಫಾರ್ಚುನರ್ ವೆಹಿಕಲ್ ತಗೊಂಡು 2,90,000 ವಿತ್ ಫುಲ್ ಟಾಪ್ ಎಂಡ್ ಗಾಡಿ ಅಲ್ವಾ ಸರ್? ಹೌದು ಸರ್, SLS ಟಾಕಿಂಗ್ ವರ್ಷನ್ ಸರ್. ಏನೇ ಕಷ್ಟ ಸುಖ ಇದ್ರೂ ಎಲ್ಲ ಹೇಳುತ್ತೆ. ಡೀಸೆಲ್ ಖಾಲಿ ಆದ್ರೆ ಪ್ರತಿಯೊಂದು ಎಲ್ಲ ಹೇಳಿ. 1.5-1.80 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮ 14 ಮಾಡಲು ಸಿಂಗಲ್ ಓನರ್ ಅದ್ರಲ್ಲೂ ವಿ ವರ್ಷನ್ ಇನ್ನೋವ ತಗೊಂಡು. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮ ಇದೀನಿ. ಮತ್ತೊಂದು ಸರ್ತಿ ಶ್ರೀ ನಂಜುಂಡೇಶ್ವರ ಕಾರ್ಸ್ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಸರ್ನ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಚಾನಲ್ ಅಂಡ್ ಗೌರಿ ಗಣೇಶ ಹಬ್ಬದ ಅಡ್ವಾನ್ಸ್ ಹಾರ್ದಿಕ ಶುಭಾಶಯಗಳು ಸರ್ ನಮ್ಮ ವ್ಯೂವರ್ಸ್ ಕಡೆಯಿಂದ. ಹಾ ಸರ್, ಸರ್ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬ ಶುಭಾಶಯಗಳು, ಹಾಗೂ ನಿಮಗೂ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ನಾವು ಇವತ್ತು ಝೀರೋ ಮಾರ್ಜಿನ್ ಅಲ್ಲಿ ಗಾಡಿ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಒಂದು 10-12 ಗಾಡಿ ಹಬ್ಬದ ಪ್ರಯುಕ್ತ ಝೀರೋ ಮಾರ್ಜಿನ್ ಅಂದ್ರೆ ಏನು ಲಾಭನೇ ತಗೊಳ್ದೆ ನಾವು ಗಾಡಿ ಕೊಡ್ತಾ ಇದೀವಿ. ಹಬ್ಬದ ವಿಶೇಷ ಅಂತಾನೆ ಹೇಳ್ಬೋದು ಇದ್ಲು. ನಿಮ್ಮ ಹತ್ರ ಲೋನ್ ಹೋಗೋದಾದ್ರೆ ಆಲ್ಮೋಸ್ಟ್ ನಿಮ್ಮ ಹತ್ರ 10,000, 20,000, 30,000, 50,000, ಬಟ್ ನಿಮ್ಮ ಸಿಬಿಲ್ ಮೇಲ್ ಡಿಪೆಂಡ್ ಆಗುತ್ತೆ. ಆಲ್ ಓವರ್ ಕರ್ನಾಟಕದಿಂದ ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ನೋಡ್ಬೇಕಂದ್ರೆ 50-55 ಗಾಡಿ ವರ್ಗು ಅವೈಲಬಲ್ ಇದೆ ಸರ್. ಅಂದ್ರೆ ಪ್ರೈಸಿಂಗ್ ಹೋಗೋದ್ರೆ 1.5 ಲಕ್ಷದಿಂದ ಸರ್, 1.5 ಲಕ್ಷದಿಂದ ಸ್ಟಾರ್ಟ್ ಆಗಿ ನಿಮಗೆ ಫಾರ್ಚುನರ್ 32.5 ಲಕ್ಷದ ವೆಹಿಕಲ್ ವರ್ಗು ನಮ್ಮಲ್ಲಿ ಎಲ್ಲ ಇದೆ ಸರ್. ಓಕೆ, ಅಂಡ್ ನಿಮ್ದು ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್? ನಂಜುಂಡೇಶ್ವರ ಖಂಡಿತ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀವಿ. ಹಳೆ ಸಬ್ಸ್ಕ್ರೈಬರ್ ನೋಡಿರ್ತೀರಾ, ಹೊಸ ಸಬ್ಸ್ಕ್ರೈಬರ್ ನೋಡಬಹುದು. ಮತ್ತೆ ಅಡ್ರೆಸ್ ಹೋಗೋದಾದ್ರೆ ಸರ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್? ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೈನ್ ರೋಡ್ ಅಲ್ಲಿ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಮಧ್ಯದಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲೇ ಇದೆ. ಸೊ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಹಾಕೋದ್ರೆ ಸಾಕು, ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಇವು ಸಾರ್ ಕೂಡ ಹಾಕಿರ್ತಾರೆ. ಸೊ ಎರಡನೇದಾಗಿ ನೀವು ಹಾಯ್ ಅಂತ ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಕಾಲ್ ಮಾಡಲೇಬೇಕು ನಮಗೆ ಅಂತ ಇಲ್ಲ. ನಿಮಗೆ ಕ್ಯಾಟ್ಲಾಗ್ ಆಗಲಿ ಲೊಕೇಶನ್ ಆಗಲಿ ಒಂದು ಲಿಂಕ್ ಬರ್ತದೆ, ಲಿಂಕಲ್ಲೇ ನಿಮಗೆಲ್ಲ ಅಪ್ಡೇಷನ್ ಬಂದ್ಬಿಡ್ತದೆ. ಅಂಡ್ ಈ ಒಂದು ರೀಸೆಂಟ್ ಗಾಡಿಗಳು ನಿಮಗೆ ಅಪ್ಡೇಟ್ ಶೋ ಕ್ಯಾಟ್ಲಾಗ್ ಅಲ್ಲೇ ಬಂದ್ಬಿಡುತ್ತೆ. ಅಂಡ್ ಎ ಟು ಝಡ್ ಡೀಟೇಲ್ ಗಳು ನಿಮಗೆ ಕ್ಯಾಟ್ಲಾಗ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ಗಾಡಿ ಬೇಕಲ್ಲ ಅದನ್ನ ನೀವು ಈ ಗಾಡಿ ನೋಡಿದೀನಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ, ಅಥವಾ ಒಂದ್ಸರ್ತಿ ವಿಸಿಟ್ ಆಗಿ ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಗೌರಿ ಗಣೇಶ ಹಬ್ಬಕ್ಕೆ ಆಫರ್ ಅಂತೂ ಕೊಡ್ತಿದಾರೆ ಅಂತ ಹೇಳ್ಬೋದು. ನೀವು ಬಂದ್ರೆ ಅದಕ್ಕಿಂತ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಸರ್. ನಿಮ್ ಚಾನಲ್ ಇಂದ ಬರೋದೇ ನಮ್ ಸೌಭಾಗ್ಯ, ಖಂಡಿತ ಮಾಡ್ಕೊಡ್ತೇವೆ. ಅಂಡ್ ಅಡ್ರೆಸ್ ಹೇಳಿದ್ರೆ ಸರ್ ಆಲ್ ಓವರ್ ಕರ್ನಾಟಕ ಗೊತ್ತು ಸರ್ ಶ್ರೀ ನಂಜುಂಡೇಶ್ವರ ಕಾರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ಸರ್. ನಾನು ಹೇಳ್ದಲ್ಲ ಸರ್, ಕರ್ನಾಟಕದ ಕೊನೆ ಮನೆ ಆಗಿದ್ರು ಕೂಡ ಅಲ್ಲಿವರೆಗೂ ಲೋನ್ ತಲುಪಿಸೋದು ನನ್ನ ಜವಾಬ್ದಾರಿ, ಖಂಡಿತ ಮಾಡ್ತೀನಿ. ಖಂಡಿತ ಸರ್ ಮಾಡೋಣ ಸರ್. ಫಸ್ಟ್ ಗಾಡಿ ದೊಡ್ಡ ಗಾಡಿಯಿಂದ ಹೋಗೋಣ ಸರ್. ಫಾರ್ಚುನರ್ ಆಲ್ಮೋಸ್ಟ್ ವಿಡಿಯೋ ಹಾಕಿದ್ರೆ ತುಂಬಾ ಡಿಮಾಂಡ್ ಬರುತ್ತೆ ಸರ್ ಈ ಗಾಡಿಗೆ. ಅದು ಸಿಗ್ಮಾ ವೇರಿಯಂಟ್ ಅಲ್ವಾ ಸರ್? ಸರ್ ಇದು E4 ಅಂದ್ರೆ ನಿಮ್ಗೆ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಬರುತ್ತದೆ, ಫೋರ್ ವೀಲ್ ಡ್ರೈವ್ ಬರ್ತದೆ. ಸೊ ಸಿಗ್ಮಾ E4 ಅನ್ಬಿಟ್ಟು. ಸೊ ಇದು ಸಿಂಗಲ್ ಓನರ್ ಆಗಿದೆ, 66,000 ಗಾಡಿ ಓಡಿದೆ, 2019 ಮಾಡಲು ಟಾಪ್ ಎಂಡ್ ಮಾಡಲು ಸರ್ ಇದು. ಸೊ 32.5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಒಂದು ಹೆಚ್ಚು ಕಡಿಮೆ ಮಾಡಿ, ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ನೆಗೋಷಿಯೇಷನ್ ಮಾಡಿ ಒಂದು 32 ಲಕ್ಷಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂತು ಅಂದ್ರೆ 27-28 ಲಕ್ಷವರೆಗೂ ಲೋನ್ ಮಾಡ್ತೀನಿ ಸರ್. ಒಂದು 3-4 ಲಕ್ಷ ಕ್ಯಾಶ್ ತೋರ್ಲಿ, ಆರಾಮ ಫಾರ್ಚುನರ್ ವೆಹಿಕಲ್ ತಗೊಂಡು. ಓಕೆ, ಮೈಲೇಜ್ ಹೋಗೋದಾದ್ರೆ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ ಎಲ್ಲ ಆರಾಮಾಗಿ, ಆನೆಗಳು ಗೊತ್ತಲ್ವ ಸರ್, 12-13 ಮೈಲೇಜ್ ಅಷ್ಟೇ ಬರೋದು. ಓಕೆ, ಸೊ ಸಿಂಗಲ್ ಓನರ್ ಬರೀ 60,000 ಗಾಡಿ ಓಡಿದೆ ಸರ್. ಓಕೆ, 60,000 ಇದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸರ್ ಈ ಗಾಡಿಗೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಇಂಟೀರಿಯರ್ ನಿಮ್ಗೆ ವೆಲ್ ಮೇಂಟೈನ್ ಆಗಿರೋದು. 60,000 ಓಡಿರೋ ಗಾಡಿ, ಅಂಡ್ 1-4 ಲಕ್ಷ ತಗೊಂಡ್ ಬಂದ್ರೆ ಆರಾಮಾಗಿ ಖಂಡಿತವಾಗಿ ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದವ್ರೆ ಸರ್? ಸರ್ ಇದು T300, ಇದು ಬಂದು T4+ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಸೊ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇದೆ ವೆಹಿಕಲ್ ಅಲ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಬರೀ 6,80,000 ವೆಹಿಕಲ್ ಕೊಡ್ತೀವಿ ಸರ್. 6,80,000 T300 ಒಂದು ಗಾಡಿ ನೋಡಬಹುದು. ಇನ್ನು ಎರಡು ಗಾಡಿಗಳಿದೆ ಸರ್? ಎರಡಲ್ಲ ಸರ್, 5 ಗಾಡಿ ಇದೆ. ಇನ್ನು ಬೇರೆ ಶೋರೂಮ್ ಅಲ್ಲಿ 2 ಗಾಡಿ ಬಿಟ್ಟಿದೀವಿ, ತರಿಸ್ತೀವಿ. ಒಂದಲ್ದಿರಿ ಎನಿ ಕಲರ್, ವೈಟ್ ಬೇಕಾ, ಮೆರೂನ್ ಬೇಕಾ, ಸಿಲ್ವರ್ ಬೇಕಾ, ಎನಿ ಕಲರ್ ಕೊಡ್ತೇವೆ. ಎಲ್ಲ 18-19 ಮಾಡಲ್ಸ್ ಇದೆ, ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಹಬ್ಬ ಇರೋದ್ರಿಂದ. ಸೊ ನಿಮ್ಗೆ ಲೋನ್ ಕೂಡ ಅಷ್ಟೇ 85-95% ವರೆಗೂ ಲೋನ್ ಮಾಡ್ಕೊಡ್ತೇನೆ. ಫೈನಲ್ ಎಕ್ಸಾಂಪಲ್ 6.80 ವೆಹಿಕಲ್ ಕೊಡ್ತಾ ಇದೇವೆ. ಲೋನ್ ಆಪ್ಷನ್ ಬೇಕು ಅಂದ್ರೆ 6.5 ವರೆಗೂ ಲೋನ್ ಮಾಡ್ತೀವಿ. ಒಂದು 30,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡು ಹೋಗ್ಬೋದು ಸರ್. ಸೂಪರ್ ಸರ್. ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಒಂದು ಟಾಟಾ ಇರೋದು ಸರ್? ಸರ್ ಇದು ಬಂದ್ಬಿಟ್ಟು 2009 ಮಾಡಲು ಇಂಡಿಕಾ ವಿಸ್ತಾ. ಇದು ಔರ ಔರ ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಇದು ಸ್ವಿಫ್ಟ್ ಇಂಜಿನ್ ಬರ್ತದೆ. ಸೊ ಪೆಟ್ರೋಲ್ ವೇರಿಯಂಟು. ಸೊ 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ.
ಸರ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 1,45,000 ಸಾವಿರಕ್ಕೆ ಗಾಡಿ ಕೊಟ್ಬಿಡ್ತೀವಿ. 1,45,000 1,45,000 ಗಾಡಿ ಕೊಡ್ತೀವಿ. 5 ವರ್ಷ ಎಫ್ ಸಿ ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್, ಶಿಫ್ಟ್ ಇಂಜಿನ್ ಖಂಡಿತ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಹಂಗೆ ಕಳ್ಸಲ್ಲ ಸರ್. ಅದೇ ರೀತಿ ನೀವು ನೋಡ್ತಾರಲ್ವ ಸರ್, ಬಡವ್ರು ಬಾದಾಮಿ ಅಂತ ಕರೆಯುವ ಈಕೋ ಇದೆ ಸರ್. ಓಕೆ, ಒಮಿನಿ ಕಮ್ಮಿ ಆದ ನಂತರ ಈ ಗಾಡಿಗೆ ಡಿಮಾಂಡ್ ಜಾಸ್ತಿ ಅಂತ. ಹೌದು ಸರ್, ವೆರಿ ಡಿಮಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ನೋಡಿ ಎ ಸಿ ಇದೆ, ನಿಮ್ಗೆ ಆರಾಮಾಗಿ ಸೀಟ್ ಕೆಪಾಸಿಟಿನು ಚೆನ್ನಾಗಿದೆ. ಪ್ಲಸ್ ನೀವು ಲಗೇಜ್ ಹೊಡಿಬಹುದು, ಇಲ್ಲ ಮನೆಗಾದ್ರೂ ಯೂಸ್ ಮಾಡಬಹುದು. ಆಫೀಸ್ ಯೂಸು, ಹಾರ್ಡ್ವೇರ್ ಯೂಸು, ಅಥವಾ ನಿಮ್ಮ ಓನ್ ಯೂಸು ಎಲ್ಲದಕ್ಕೂ ಆಗ್ತದೆ. ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ವೆಹಿಕಲ್ ನೀಟ್ ಟು ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 3,65,000 ಈ ವೆಹಿಕಲ್ ಕೂಡ ರೆಡಿ ಇದೆ. 3,65,000 ಈ ಗಾಡಿ ಸಿಗುತ್ತೆ. 2015 ಮಾಡಲು ಸೆಕೆಂಡ್ ಓನರ್, ಬರೀ 70,000 ಓಡೋ ಅಂತ ಗಾಡಿ ಕೊಡ್ತಾ ಇದ್ದೀನಿ. ಲೋನ್ ಹೋದ್ರೆ ಸರ್ ಆಲ್ಮೋಸ್ಟ್ ಸರ್ 2.5 ಇಂದ 2.80 ವರೆಗೂ ಲೋನ್ ಮಾಡ್ಕೊಡ್ತೇನೆ. 70,000 ತಗೊಂಡ್ ಒಂದು 70,000 ಇಲ್ಲ 60,000 ಏನೇ ತಗೊಂಡ್ಬಂದ್ರು ಡೌನ್ ಪೇಮೆಂಟ್ ಖಂಡಿತ ಮಾಡ್ಕೊಡ್ತೇನೆ ಸರ್. ಎಸ್ ಸರ್, ನೆಕ್ಸ್ಟ್ ಗಾಡಿ ಸರ್ ಇನೋವಾ ಮತ್ತೊಂದಿರೋದು ಗಾಡಿ ಸರ್. ಇನೋವಾ ಬಂದ್ಬಿಟ್ಟು ಇದು 2012 ಮಾಡಲ್ಲು. ಸೊ ಸಿಂಗಲ್ ಓನರ್ ಮೇಂಟೆನೆನ್ಸ್ ಆಗಿದೆ, ಇವತ್ತು ತಾನೇ ಬಂದಿದೆ ಜಸ್ಟ್. ಸೊ ಈ ವೆಹಿಕಲ್ ನ ಸರ್ ಜೀರೋ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದೀವಿ. ಜೀರೋ ಮಾರ್ಜಿನ್ ಅಂದ್ರೆ ನಾವು ತಗೊಂಡ್ ಬಂದಿರೋ ಪ್ರೈಸ್ ನಲ್ಲೇನೆ ಈ ವೆಹಿಕಲ್ ನ ನಾವು ಸೇಲ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಹಬ್ಬದ ಪ್ರಯುಕ್ತ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸೊ ಕಸ್ಟಮರ್ಗೂ ಏನೋ ಒಂದು ಆಫರ್ ಕೊಡಬೇಕು, ಕೊಡ್ತಾ ಇದೀನಿ. ಜೀರೋ ಮಾರ್ಜಿನ್ ಅಲ್ಲಿ ಈ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದಾರೆ ಸರ್? ಸರ್ ಇದು ಪ್ರೈಸ್ ಹೇಳೋದಾದ್ರೆ 2012 ಮಾಡಲ್ ವೆಹಿಕಲ್, ಬರೀ 7.5 ಲಕ್ಷಕ್ಕೆ 7,50,000 ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಜೀರೋ ಮಾರ್ಜಿನ್ ಅಂತ ಮೊದಲೇ ಹೇಳ್ಬಿಟ್ಟಿದೀನಿ. 7,30,000 ಈ ವೆಹಿಕಲ್ ಕೊಟ್ಟು ಲೋನ್ ಹೋಗೋದ್ರೆ ಆಗ್ಬಹುದು ಅನ್ಕೋತೀನಿ ಸರ್. ಸರ್ 7,00,000 ಲೋನೇ ಮಾಡ್ತೀನಿ ಸರ್. 30,000 ಕ್ಯಾಶ್ ತಗೊಂಬರಕ್ಕೆ ಹೇಳಿ ಸರ್, ಆರಾಮಾಗಿ ತಗೊಂಡು ಹೋಗಿ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಕಿಲೋಮೀಟರ್ 1,65,000 ಸರ್. ಇದು ಬಂದು ಜಿ ಎಕ್ಸ್ ಬರ್ತದೆ. ಸೊ ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಏರ್ ಬ್ಯಾಗ್ ಕೂಡ ಸಿಂಗಲ್ ಇರ್ತದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಡಸ್ಟರ್ ಇರೋದು ಸರ್. ಡಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇದು 2016 ಮಾಡಲ್ಲು. ಸೊ ಆರ್ ಎಕ್ಸ್ ಝೆಡ್ 110 PS ವೆಹಿಕಲ್ ಇರುತ್ತೆ ಇದು. ಸೊ ಇದು ಕೂಡ ಸಿಂಗಲ್ ಓನರ್ ಗಾಡಿ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ನಿಮ್ಗೆ ಮ್ಯಾಗ್ ವೀಲ್ ಇರ್ಬೋದು, ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು, ಫಾಗ್ ಲ್ಯಾಂಪು, ಒಳ್ಳೆ ಲೆದರ್ ಸೀಟು. ಸೊ ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಪ್ರತಿಯೊಂದು ಎಲ್ಲ ಇರ್ತದೆ ಸರ್ ವೆಹಿಕಲ್ ಅಲ್ಲಿ. ಸೊ ವೆಹಿಕಲ್ ಪ್ರೈಸ್ ಅಂತ ಹೇಳೋದಾದ್ರೆ ಸರ್, ಇದು ಕೂಡ ಅಷ್ಟೇ, ಜೀರೋ ಮಾರ್ಜಿನ್ ಅಲ್ಲೇ ವೆಹಿಕಲ್ ಕೂಡ ರೆಡಿ ಇದೀವಿ ನಾವು. ಸೊ 7,00,000 ಈ ಗಾಡಿ ಕೊಟ್ಬಿಡ್ತೀವಿ. 7,00,000 7,00,000 ಸರ್. ನಿಮ್ ಚಾನಲ್ ಇಂದ ಬಂದು ಇನ್ನೂ ಒಂದು 5,000 ಕಡಿಮೆ ಮಾಡಿ 6,95,000 ಈ ಗಾಡಿ ಕೊಟ್ಬಿಡ್ತೀವಿ. 6,00,000 ಲೋನ್ ಆಪ್ಷನ್ ಬೇಕು ಅಂದ್ರೆ 6.5 ವರ್ಗೂ ಲೋನ್ ಮಾಡ್ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಸರ್. 45,000 ತಗೊಂಬರಕ್ಕೆ ಸಿಕ್ಸ್ಟೀನ್ ಮಾಡಲ್ಲು, ಆರಾಮಾಗಿ ಡೀಸೆಲ್ ವೆಹಿಕಲ್ ತಗೊಂಡು ಹೋಗಕ್ಕೆ. ಹಾಗೆ ಮತ್ತೊಂದು ಟಿವಿ ಬೇಕಂದ್ರೆ ಆ ಕಲರ್ ಅಲ್ಲಿ ಬೇಡ, ಇನ್ನೊಂದು ಕಲರ್ ಅಲ್ಲಿ ಇರೋದು ಸರ್. K63 ಯಾವ ಪಾಸಿಂಗ್ ಆಗ್ಬೋದು ಸರ್? ಇದು ಸರ್, ಇದು ಬಂದು ಹುಬ್ಳಿ ಪಾಸಿಂಗ್ ಬರ್ತದೆ. ಹುಬ್ಳಿ ಪಾಸಿಂಗ್ ಬರ್ತದೆ. ಸೊ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಸೊ ಕಂಪನಿ ನೇಮ್ ಅಲ್ಲಿ ಇದೆ ಗಾಡಿ, ಸಿಂಗಲ್ ಓನರ್. ನೀವು ನೋಡ್ತಾ ಇರ್ಬೋದು ಟೈರ್ ಕೂಡ ಎಲ್ಲ ಬ್ರ್ಯಾಂಡ್ ನೋಡ್ನೇ ಇದೆ. ಸೊ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಕೂಡ ಬರ್ತದೆ ಸರ್. 2 ಏರ್ ಬ್ಯಾಗ್ ಬರ್ತದೆ. ನೋಡ್ಬೋದು ಇಂಟೀರಿಯರ್ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಡ್ರೈವನ್ ಆಗಿರೋ ಸರ್ ಇದು? ಸರ್ ಡ್ರೈವನ್ ಆಗಿರೋದು ಬಂದ್ಬಿಟ್ಟು ಬರೀ 69,000 ರನ್ ಆಗಿದೆ ಸರ್. 69,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್ ಇದು? ಸರ್ 7,25,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7,10,000 ಗಾಡಿ ಕೊಡ್ತೀವಿ. 7,10,000 ಸರ್ ಇದು ನಿಮ್ಗೆ ಚಾನಲ್ ಇಂದ ಬಂದ್ರೆ 6.5 ಲೋನ್ ಮಾಡ್ಕೊಡ್ತೀನಿ, ಬರೀ 60,000 ಡೌನ್ ಪೇಮೆಂಟ್ ಸಾಕು ಸರ್. 60,000ಕ್ಕೆ ಈ ಗಾಡಿ ಸಿಗುತ್ತೆ, ಅದು 30,000. ಇನ್ನು 2 ಗಾಡಿಗಳಿದೆ, ಅದನ್ನ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡ್ಬೇಡಿ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತಾರೆ ಸರ್? ಬ್ರಿಜ್ಜಾ ಸರ್. ಇದು ಬಂದು ZA ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಸೊ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್. ಸೊ ಇದರಲ್ಲಿ BBS ಮ್ಯಾಗ್ ವೀಲ್ ಹಾಕಿದ್ದಾರೆ, ಎಕೋಮೋ ಟೈರ್ ಹಾಕಿದ್ದಾರೆ 4x4. ಸೊ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರ್ತದೆ, ಬ್ಯಾಕ್ ವೈಫರ್, ಡಿಫಾಗರು, ಫಾಗ್ ಲ್ಯಾಂಪು. ನೀವು ಶೇಪ್ ನೋಡ್ತಾ ಇರ್ಬೋದು, ಇದನ್ನ ನ್ಯೂ ಶೇಪ್ ಕೂಡ ಮಾಡಿದ್ದಾರೆ, ಫ್ರಂಟ್ ಅಲ್ಲಿ ಗ್ರಿಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟು. ಸೊ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೀ 7,95,000 ಗಾಡಿ ಕೊಡ್ತೀವಿ. 7,95,000 ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀವಿ ಸರ್. ಅಷ್ಟು ಕಷ್ಟ ಕೊಡ್ತಾ ಇದೀವಿ. 7,95,000 ಗಾಡಿ ಕೊಡೋದಲ್ದೆ ಲೋನ್ ಆಪ್ಷನ್ ಅಂತ ಬಂದ್ರೆ 7,75,000 ಮ್ಯಾಕ್ಸಿಮಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಮಾಡ್ಕೊಡ್ತೇನೆ. ಒಂದು 45,000 ಇಲ್ಲ 95,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸರ್ ಯಾವುದು? ಸರ್ ಮಾರುತಿ ಸ್ವಿಫ್ಟ್ ಸರ್. ಯಾಕೆಂದ್ರೆ ಮಾರುತಿ ಕಾರ್ಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಮಾರುತಿ ಕಾರ್ಸ್. ಸೊ ಇದು ಬಂದ್ಬಿಟ್ಟು 2015 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ವೆಹಿಕಲ್ ಅಲ್ಲಿ, ನೋಡ್ತಾ ಇರ್ಬೋದು. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ ವೆಹಿಕಲ್. ಓಕೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ ನೋಡಬಹುದು, ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ವೆಲ್ ಮೇಂಟೈನ್ ಆಗಿರೋದು. ಡ್ರಿವನ್ ಆಗಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಬರೀ 85,000 ರನ್ ಆಗಿದೆ. ವಿಡಿ ಆಗಿರುತ್ತೋ, ಡೀಸೆಲ್ ವೇರಿಯಂಟ್, ಮಿಡ್ ವೇರಿಯಂಟ್ ಆಗಿರೋದು ನಿಮಗೆ. ಮೈಲೇಜ್ ಹೋಗೋದಾದ್ರೆ ಸರ್? ಸರ್ ಮೈಲೇಜ್ ಎಲ್ಲ ಆರಾಮಾಗಿ 20-20 ಅಬೋವ್ ಕೊಟ್ಟೆ ಕೊಡ್ತದೆ ಆಚೆಗಡೆ.
ಸಿಟಿನಲ್ಲಿ ಅಂದ್ರೆ 18-20 ಮೈಲೇಜ್, ನೀವು ಎ ಸಿ ವಿತ್ ಎ ಸಿ ವಿತೌಟ್ ಎ ಸಿ ಹೆಂಗಾದ್ರೂ ಆಗ್ಲಿ ಬಂದೇ ಬರ್ತದೆ ಸರ್ ಮೈಲೇಜ್. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ 5,25,000 ಗಾಡಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5-4.75 ಲೋನ್ ಮಾಡ್ತೀವಿ. ಒಂದು 50,000 ಇಲ್ಲ 75,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು ಸರ್. ಓಕೆ, ಹಾಗೆ ಮತ್ತೊಂದು ಇನೋವಾ ಇರೋದು ಸರ್? ಸರ್ ಇನೋವಾ ಬಂದ್ಬಿಟ್ಟು ಇದು 2014 ಮಾಡಲ್, ಸೊ ಸಿಂಗಲ್ ಓನರ್ ವೆಹಿಕಲ್, ಸೊ ಇದು ಕೂಡ ವಿ ವರ್ಷನ್ ಆಗಿರುತ್ತೆ, ಫುಲ್ಲಿ ಟಾಪ್ ಎಂಡ್ ಮಾಡಲ್ ಸರ್. ಓಕೆ, ಹಾಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಸರ್. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಬರೀ 1.66 ರನ್ ಆಗಿದೆ ಸರ್. ರೆಕಾರ್ಡ್ ಅಲ್ವಾ ಸರ್? ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ ಕೂಡ ಇದೆ ನೋಡಬಹುದು. ರೇರ್ ಸೈಡ್ ನಿಮ್ಗೆ ತೋರಿಸ್ತೀನಿ, ಎ ಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಏನು ಆಡ್ ಆಗಿಲ್ಲ ಅನ್ಕೋತೀನಿ ಸರ್? ಇಲ್ಲ ಸರ್, ಕಂಪನಿ ಸ್ಟಾಕ್ ಅಲ್ಲಿ ಇದೆ, ಲೆದರ್ ಸೀಟ್ ಒಂದು ಹೆಡ್ ಆಗಿದೆ ಅಷ್ಟೇ, ಸೊ ಅದ್ ಬಿಟ್ರೆ ಎಂತದಿಲ್ಲ. ಬಟ್ ವೆಹಿಕಲ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಸೊ ಇದು ಪ್ರೈಸ್ ಅಂತ ಹೇಳೋದಾದ್ರೆ ಬರೇ 12,25,000 ಬೇರೆ ಕಡೆ ಹೇಳ್ತಾ ಇರೋದು ನಾವು. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಬರೇ 11,80,000 ಈ ವೆಹಿಕಲ್ ಕೊಡ್ತೀವಿ. 11,80,000 ಗೆ ವೆಹಿಕಲ್ ಕೊಡಕ್ ರೆಡಿ ಇದೀವಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 10-10.5 ಲಕ್ಷ ಲೋನ್ ಮಾಡ್ತೀನಿ. 1.5-1.80 ಏನಾರ ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ 14 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ವಿ ವರ್ಷನ್ ಇನೋವಾ ತಗೊಂಡೋಗ್ಬೋದು ಸರ್. ಓಕೆ, ಹಾಗೆ ಕಮ್ಮಿ ಪ್ರೈಸ್ ಅಲ್ಲಿ ಇರೋದು ಇಯಾನ್ ಎರಾ ಪ್ಲಸ್ ಒಂದು ಗಾಡಿ ಇರೋದು ಸರ್? ಇದು ಬಂದ್ಬಿಟ್ಟು 2012 ಮಾಡಲು, ಸೊ ಸೆಕೆಂಡ್ ಓನರ್ ಆಗಿದೆ, 60,000 ಓಡಿದೆ. ಸೊ ವಿತ್ ಸಿ ಎನ್ ಜಿ ಇದೆ ಸರ್. ಇವಾಗ ಯಾರಾದ್ರೂ ಆಕ್ಟಿವ್ ಹೋಂಡಾದಲ್ಲಿ ಓಡಾಡೋಷ್ಟು ನಾನು ಕಾರ್ನಲ್ಲಿ ಓಡಾಡಬೇಕು, ನನಗೆ ಆ ಮೈಲೇಜ್ ಬೇಕು 30 ಮೈಲೇಜು ಅಂದರೆ ಖಂಡಿತವಾಗಿ ಆಕ್ಟಿವ್ ಫೀಲ್ಡ್ನಲ್ಲಿ ಉಂಡೈ ಇಯಾನಲ್ಲಿ ಓಡಾಡ್ಬೋದು. ಸಿ ಎನ್ ಜಿ ಕೂಡ ಅವೈಲಬಲ್ ಇದೆ. ಸೊ ಇದು ಲೋನ್ ಆಪ್ಷನ್ ಬೇಕು ಅಂದರೆ ನಾವು ಬರೀ 2,45,000 ಗಾಡಿ ಕೊಡಕ್ಕೆ ರೆಡಿ ಇದ್ದೀವಿ. ಇದು ಕೂಡ ಅಷ್ಟೇ, ನಾವು ಜೀರೋ ಮಾರ್ಜಿನಲ್ಲಿ ಕೊಡ್ತಾ ಇದ್ದೀವಿ ಇದನ್ನು ವೆಹಿಕಲ್ನ. 2,45 ಕೊಡ್ತೀವಿ. ಇದು ಲೋನ್ ಆಪ್ಷನ್ ಅಂತ ಬಂದರೆ 1.85-2 ಲಕ್ಷ ಲೋನ್ ಮಾಡ್ತೀವಿ. 45,000 ಇಲ್ಲ 65,000 ಕ್ಯಾಶ್ ತರಲಿ, ಆರಾಮ 30 ಮೈಲೇಜ್ ಬರುವಂತ 60,000 ಹೊಡ್ರೆ ಉಂಡೆ ಇಯಾನ್ ತಗೊಂಡು. ಸಿ ಎನ್ ಜಿ ಬರುತ್ತೆ ನಿಮಗೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತಂತ. ಆ್ಯಂಡ್ ಇಂಟೀರಿಯರ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅನ್ಕೋತೀನಿ ಸರ್? ಹೌದು. ಆ್ಯಂಡ್ 230,000 ವಿತ್ ಸಿ ಎನ್ ಜಿ ಕಿಟ್ ಹಾಕಿರೋದು, 30 ಮೈಲೇಜ್ ಬರುತ್ತೆ. ಈವನ್ ಪೆಟ್ರೋಲ್ ಬೇಕಂದ್ರೆ ಆರಾಮಾಗಿ 22 ಮೈಲೇಜ್ ಬಂದೇ ಬರುತ್ತೆ ಅಲ್ವಾ ಸರ್? ಹೌದು ಸರ್, ಖಂಡಿತವಾಗಿ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್, ಸ್ಕಾರ್ಪಿಯೋ ಇದೆ. ಸ್ಕಾರ್ಪಿಯೋ ಬಂದ್ಬಿಟ್ಟು ಇದು 2007 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೊ ಇದ್ರ ಕೂಡ ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಟಾಕಿಂಗ್ ಕ್ವಶನ್ ಕೂಡ ಬರುತ್ತೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮು. ಸೊ ಆಫ್ಟರ್ ಇದು ಇದರಲ್ಲಿ ಇನ್ಬಿಲ್ಟು ಅಲಾಯ್ ವೀಲ್ ಕೂಡ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದು ಪ್ರೈಸ್ ವೈಸ್ ಅಂದ್ರೆ ಬರೀ 3,25,000 ಹೇಳ್ತದೆ. ನಿಮ್ ಚಾನಲ್ ಇಂದ ಬಂದ್ರೆ 2,90,000 ಗಾಡಿ ಕೊಡ್ತೀವಿ. 2,90,000 ವಿತ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಅಲ್ವಾ ಸರ್? ಹೌದು ಸರ್, ಎಸ್ ಎಲ್ ಎಸ್ ಟಾಕಿಂಗ್ ವರ್ಷನ್ ಸರ್. ಏನೇ ಕಷ್ಟ ಸುಖ ಇದ್ರು ಎಲ್ಲ ಹೇಳುತ್ತೆ, ಡೀಸೆಲ್ ಖಾಲಿ ಆದ್ರೆ ಪ್ರತಿಯೊಂದು ಎಲ್ಲ ಹೇಳುತ್ತೆ. ಸೂಪರ್. ಹಾಗೆ ಮತ್ತೊಂದು ಟಿ ವಿ ಸರ್, ಇನ್ನೊಂದು ಟಿ ವಿ ನೋಡ್ಬೇಕಂದ್ರೆ ಇದು ಕೂಡ ಟಿ ವಿ 300. ಫ್ಯಾಮಿಲಿಗೆ ಅಂತ ವೆಹಿಕಲ್ ಗಾಡಿ ಇಟ್ಟಿದ್ದೀರಾ ಸರ್? 7 ಸೀಟರ್ ತುಂಬಾ ಅಂದ್ರೆ ತುಂಬಾ ಗಾಡಿ ಇದೆ ಸರ್. ಇವತ್ತು ಕಲೆಕ್ಷನ್ಸ್ ಗೌರಿ ಹಬ್ಬ ಗಣೇಶದಿಂದ, ಗಣೇಶ ಹಬ್ಬ ಇರೋದ್ರಿಂದ ಎಲ್ಲ ಇಟ್ಟಿದ್ದೇವೆ. ಸೊ ಇದು ಬಂದ್ಬಿಟ್ಟು ಇದು ಕೂಡ 2019 ಮಾಡಲಾಗಿರುತ್ತೆ. ಸಿಂಗಲ್ ಓನರು, ಬರೀ 68,000 ಗಾಡಿ ರನ್ ಆಗಿದೆ. ಇದರಲ್ಲೂ ಡ್ಯುಯಲ್ ಏರ್ ಬ್ಯಾಗ್ ಬರ್ತದೆ, ಸೊ ಟೈರ್ಸ್ ಕೂಡ ಹೊಸ ಟೈರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಎ ಸಿ ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, 2 ಏರ್ ಬ್ಯಾಗ್ ಬರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಓಡಿರೋದು ಆಲ್ಮೋಸ್ಟ್ 76,000 ಓಡಿದೆ ಅಲ್ಲ ಸರ್? ಹೌದು ಸರ್, 76,000 ಓಡಿರೋ ಗಾಡಿಗೆ ನೀವು ಕೋಟ್ ಮಾಡ್ತಿರೋದು ಹಾಕಿರೋದು 7,60,000 ಅಂತ ಹೇಳ್ತಿದ್ದೀರಾ? ಹೌದು ಸರ್. ಬಟ್ ನಾವು ನಿಮ್ಮ ಚಾನಲ್ ಇಂದ ಬಂದ್ರೆ ಬರೇ 7,10,000 ಈ ವೆಹಿಕಲ್ ಕೊಡ್ತೀವಿ ಸರ್. 7,00,000 ಆಗ್ಬೋದಾ ಸರ್? ಸರ್ ಖಂಡಿತ ಮಾಡ್ಕೊಳ್ಳೋಣ ಸರ್, ಖುಷಿಯಾಗಿ ಹ್ಯಾಪಿಯಾಗಿ ತಗೊಂಡೋಗ್ಬೇಕು ಅಷ್ಟೇ ಸರ್. ನಿಮ್ ಚಾನಲ್ ಇಂದ ಲೋನ್ ಆಪ್ಷನ್ ಅಂತ ಬಂದ್ರೆ 6,5 ಲೋನ್ ಸರ್ ನೀವು ಕೇಳೋ ಆಗಿಲ್ಲ, 45,000 ತರ್ಲಿಕ್ಕೆ ಹೇಳಿ ಆರಾಮ ತಗೊಂಡೋಗಿ ಕೇಳಿ ಸರ್. ಸರ್ ಹಾಗೆ ಮತ್ತೊಂದು ನೆಕ್ಸ್ಟ್ ಗಾಡಿ ಸರ್, ಬೊಲನೋ ಸರ್? ಹೌದು, ಈ ಸಾರಿ ಒಂದು 2-3 ಗಾಡಿ ಇದೆ. ಸೊ ಬೇರೆ ಶೋರೂಮ್ ತಗೊಂಡೋಗಿದ್ದಾರೆ ಕಸ್ಟಮರ್ ಇರೋದ್ರಿಂದ, ತರ್ಸ್ತೇನೆ ಇಲ್ಲಿ ಬೇಕಾದ್ರೆ ಕಸ್ಟಮರ್ ಗೆ. ಸೊ ಇದು ಬಂದು 2017 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಆಲ್ಫಾ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಬರ್ತದೆ, ಡೀಸೆಲ್ ವೇರಿಯಂಟ್ ಸರ್ ಇದು. ಸೊ ವೆಹಿಕಲ್ ಕೂಡ ಚೆನ್ನಾಗಿದೆ, ನೀವು ನೋಡ್ತಾ ಇರಬಹುದು. ಇದರಲ್ಲಿ ಎಲ್ಲ ಟೋಟಲ್ ಪ್ಯಾಕೇಜ್ ಅಂದ್ರೆ ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪುಷ್ ಬಟನ್ ಸ್ಟಾರ್ಟ್, ಎಲ್ಲ ವೆಹಿಕಲ್ ಎಲ್ಲ ಬಂದ್ಬಿಡ್ತದೆ. ಸೊ ಆಫ್ಟರ್ ಮಾರ್ಕೆಟ್ ಇದಕ್ಕೆ ಲೆದರ್ ಸೀಟ್ ಕೂಡ ಹಾಕ್ಸ್ಕೊಡ್ತೇವೆ ನಾವು. ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನಿಮ್ಗೆ ನೋಡಬಹುದು. ಬ್ಯಾಕ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಡೆಂಟೋ ಸ್ಕ್ರಾಚು ಎಲ್ಲೂ ಕಾಣ್ತಿಲ್ಲ ನಿಮ್ಗೆ. ಓಡಿರೋದು ಆಲ್ಮೋಸ್ಟ್ ಎಷ್ಟಂತ ಹೇಳಿದ್ರೆ ಸರ್? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 68,000 ರನ್ ಆಗಿದೆ ಅಷ್ಟೇ ಸರ್. 68,000 ಓಡಿರೋ ಗಾಡಿಗೆ ಏನ್ ಕೊಟ್ ಮಾಡ್ತೀರಾ ಸರ್? ಸರ್ 17 ಮಾಡಲು ಡೀಸೆಲ್ ವೆಹಿಕಲ್ ಆಗಿದೆ ಇದು. ಸರ್ ಇದು ಬಂದು 6,85,000 ನಾವು ಕೊಟೇಶನ್ ಕೋಟಿಂಗ್ ಕೊಡ್ತಾ ಇರೋದು. ಸೊ ನಿಮ್ ಚಾನಲ್ ಇಂದ ಬಂದ್ರೆ 6,75,000 ವೆಹಿಕಲ್ ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6,00,000 ಲೋನ್ ಮಾಡ್ಕೊಡ್ತೀನಿ ಸರ್, 75,000 ಡೌನ್ ಪೇಮೆಂಟ್ ತರ ಕೇಳಿ. ಸಿವಿಲ್ ಚೆನ್ನಾಗಿದ್ರೆ 0 DP ಆಗ್ಬೋದು ಸರ್, ಟ್ರೈ ಮಾಡೋಣ ಸರ್, ಖಂಡಿತವಾಗಿ ಮಾಡ್ಕೊಡ್ತೀವಿ. 0 DP ಅಂದ ತಕ್ಷಣ ಏನಂದ್ರೆ ತುಂಬಾ ಜನ ಫೋನ್ ಮಾಡಿ ಸರ್ 0 DP 0 DP ಅಂತಾರೆ. ಸೊ ಹಂಗಾಗಿ ನಾವು ಹೇಳಲ್ಲ, ನಮ್ಮ ಪ್ರಯತ್ನ ಖಂಡಿತವಾಗಿ ಮಾಡ್ಕೊಡ್ತೀವಿ ವೀಕ್ಷಕರೇ. 0 ಡೌನ್ ಪೇಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಏನಿಲ್ಲ, ಸಾಲ ಅನ್ನೋದು ನಿಮ್ದೇ, ದುಡ್ಡು ಅನ್ನೋದು ನಿಮ್ದೇ, ಎರಡು ನಿಮ್ದೇನೆ.
ಕೈಲಾದಷ್ಟು ಪ್ರಯತ್ನ ಪಟ್ಟು ಮಾಡ್ಕೊಡ್ತೇನೆ. ಶೋರ್ ಸರ್, ಬಿಕಾಸ್ ಅವ್ರ ಸಿವಿಲ್ ಚೆನ್ನಾಗಿದ್ರೆ ಆರಾಮ ಕಣ್ ಮುಚ್ಕೊಂಡು ಆಗ್ಬೋದು. ಮಾರುತಿ ಗಾಡಿಗೆಲ್ಲ ಆಲ್ಮೋಸ್ಟ್ ಆಗ್ಬಿಡ್ತದೆ ಸರ್, 90-95% ಅಂತೂ ಲೋನ್ ಆಗಿ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒನ್ ಡೇನಲ್ಲೇ ಕ್ಲೋಸ್ ಆಗ್ಬಿಡುತ್ತೆ ಲೋನ್. ಶೋರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ವೋಲ್ಸ್ ವ್ಯಾಗನ್ ಸರ್. ಸರ್, ವೋಕ್ಸ್ ವ್ಯಾಗನ್ ಪೋಲೋ, ಇದು ಬಂದ್ಬಿಟ್ಟು GT ಸರ್ ಇದು. ಓಕೆ. ಸೊ GT ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ ಎಲ್ಲಾನು ಬಂದ್ಬಿಡ್ತದೆ ಇದರಲ್ಲಿ ವೆಹಿಕಲ್. ಶೋರೂಮ್ ವೆಹಿಕಲ್ ಬಂದ್ಬಿಟ್ಟು 16 ಲಕ್ಷ ಇದೆ. ಸೊ ಆಫರ್ ಅಂದ್ರೆ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಇದು ಜೀರೋ ಮಾರ್ಜಿನ್ ಅಲ್ಲಿ ಕೂಡ ಕೊಡ್ತಾ ಇದೀವಿ ಸರ್. ಹೇಳ್ಬೇಕಂದ್ರೆ ಇವತ್ತು ಎಲ್ಲಿ ಬೇಕಾದ್ರೂ ವೀಕ್ಷಕರು ಚೆಕ್ ಮಾಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, GT 2015 ಮಾಡ್ಲು, ಬರೇ 5.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀನಿ ಸರ್. 5,50,000 ಸರ್, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಲಿ ಸರ್. ಯಾಕೆಂದ್ರೆ ಎಲ್ಲಾ ಕಡೆ 6.5-7 ಲಕ್ಷ 7 ಕಾಲು ಈ ತರ ಇದೆ. GT ಗೆ ಬೇರೆ ಬಜಾರ್ ಇದೆ, ಆಮೇಲೆ ಡೀಸೆಲ್ ವೆಹಿಕಲ್ ಮ್ಯಾನ್ಯಲ್ ಇದು. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 5.5 ಲಕ್ಷಕ್ಕೆ ಲೋನ್ ಕೊಡ್ತಾ ಇದೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಹೈಲೈನ್ ಅಲ್ವಾ ಸರ್? ಹೌದು ಸರ್, ಫುಲ್ಲಿ ಟಾಪ್ ಎಂಡ್ ಹೈಲೈನ್ ಇನ್ನ ಟಾಪ್ ಎಂಡ್ GT ಇದು. ಇದು ಬಂದು 16 ಲ್ಯಾಕ್ ಇದೆ ಶೋರೂಮ್ ಪ್ರೈಸ್. ಸೊ ನಾವು ಕೊಡ್ತಾ ಇರೋದು ಬರೀ 5.5 ಲಕ್ಷಕ್ಕೆ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ ಇದನ್ನ ಕೂಡ ಜೀರೋ ಡೌನ್ ಪೇಮೆಂಟ್ ಮಾಡಕ್ ಕೊಡಕ್ಕೂ ರೆಡಿ ಇದೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ. ಹಾಗೆ ಮತ್ತೊಂದು ಇನ್ನೊಂದು ಕಲ್ ಗಾಡಿ ಅಂತ ಹೇಳ್ಬೋದು ಸರ್ ಇದು ಗಾಡಿ ಸರ್. ಇದು ಯಾಕೆಂದ್ರೆ ಆಫ್ ರೋಡ್ ಗೆ ಆನ್ ರೋಡ್ ಗೆಲ್ಲ ಬಂಡೇನೆ ಇದು. ಸೊ ಹೇಳ್ಬೇಕಂದ್ರೆ 2015 ಮಾಡಲು ZLX ಸಿಂಗಲ್ ಓನರ್ ಸರ್, ಫುಲ್ಲಿ ಟಾಪ್ ಎಂಡ್ ಮಾಡಲು ವೆಹಿಕಲ್ ಇದು. ಇದು ಕೂಡ ಸಿಂಗಲ್ ಓನರ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್. ನಿಮಗೆ ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ರೇರ್ ಸೈಡ್ ನಿಮಗೆ ವೆಲ್ ಮೇಂಟೈನ್ ಆಗಿರೋದು. ಸೊ ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಹಾಗೆ ವರ್ಷನ್ ಬರುತ್ತೆ, ಹೈಬ್ರಿಡ್ ಬರುತ್ತೆ. ಅಂದ್ರೆ ಸಿಗ್ನಲ್ ಎಲ್ಲ ಕ್ಲಚ್ ಇಡಿದ್ರೆ ಗಾಡಿ ಆಟೋಮೆಟಿಕಲ್ ಅದೇ ಆಫ್ ಆಗುತ್ತೆ, ಕ್ಲಚ್ ಬಿಟ್ಟರೆ ಅದೇ ಸ್ಟಾರ್ಟ್ ಆಗುತ್ತೆ. ಓಡಿರೋದು ಸರ್? ಸರಿ, ಓಡಿರೋದು ಬಂದ್ಬಿಟ್ಟು ಬರೇ 78,000 ರನ್ ಆಗಿದೆ ಸರ್ ವೆಹಿಕಲ್. ಸಿಂಗಲ್ ಓನರ್ ಗೆ ಒಂದು ಸಿಂಗಲ್ ಪ್ರೈಸ್ ಸರ್, ಜೀರೋ ಮಾರ್ಜಿನ್. ಸರ್ ಎಲ್ಲ ಬೇಕಾನ ಚೆಕ್ ಮಾಡಲಿ ಸರ್, ಇದು ಕೂಡ ಜೀರೋ ಮಾರ್ಜಿನ್ ಅಲ್ಲಿ ಕೊಡ್ತೀನಿ. 6.5 ಲಕ್ಷ ಶೋರೂಮ್ ಅಲ್ಲಿ ಹೊರಗಡೆ ಎಲ್ಲ ಕೊಟೇಶನ್ ತಗೊಂಡ್ಬರ್ಲಿ ಸರ್. ನಮ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬಂದು ಈ ಗಾಡಿ ತಗೊಂಡೋಗ್ಲಿ. 5.5 ಲಕ್ಷ ಕೊಡ್ತೀನಿ ಸರ್. 5,50,000 ಕೊಡ್ತಾ ಇದೀನಿ ಸರ್ ಡೌನ್ ಪೇಮೆಂಟ್ ಸರ್. 50,000 ತಗೊಂಡ್ಬರಕ್ ಹೇಳಿ ಸರ್, 5 ಲಕ್ಷ ಲೋನೇ ಮಾಡ್ತೀನಿ ಸರ್. ಎಲ್ಲಾ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ, ಕೊಟ್ಟು ಕಳಿಸ್ತೇನೆ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಈಕೋ ಇರೋದು, ಬಡೂರ್ ಬಾದಾಮಿ ಅಂತ ಕರೆಯೋ ಇನ್ನೊಂದು ಈಕೋ ಇದೆ ಸರ್. ಇದು ಕೂಡ 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬರೀ 70,000 ರನ್ ಆಗಿದೆ. ಇದು ಕೂಡ AC ಇದೆ, ಒಳ್ಳೆ ಲೆದರ್ ಸೀಟ್ ಇದೆ, ವೆಹಿಕಲ್ ಕೂಡ ಚೆನ್ನಾಗಿದೆ ಸರ್. ಇದು ಕೂಡ ಪ್ರೈಸ್ ಅಂದ್ರೆ 3,50,000 ಈ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಇದು ಕೂಡ 2.80 ಲೋನ್ ಮಾಡ್ಕೊಡ್ತೀನಿ. 60-70,000 ಡೌನ್ ಪೇಮೆಂಟ್ ತಗೊಂಡ್ರೆ ಕೇಳಿ ಈಸಿಯಾಗಿ ತಗೊಂಡೋಗಿಲ್ಲ ಸರ್. ಎಸ್ ಸರ್. ಹಾಗೆ ಮತ್ತೊಂದು ಇನೋವಾ ಸರ್. ಸರ್ ಇನೋವಾ ಅಂದ್ರೆ ಇವತ್ತು ಹಬ್ಬನೇ ಇದೆ, ಯಾಕೆಂದ್ರೆ ಇನ್ನೂ ಒಂದು 4-5 ಗಾಡಿ ಬರೋದಿದೆ, ನಾಳೆ ಬರ್ತದೆ. ಸೊ ಇದು ಬಂದು 2011 ಮಾಡಲು ವಿ ವರ್ಷನ್. ಸೊ ಇದು ಸೆಕೆಂಡ್ ಓನರ್ ಸರ್. ಎಲ್ಲಾ ಕಡೆ ಚೆಕ್ ಮಾಡ್ಲಿ 7.5-7.75 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6,95,000 ಗಾಡಿ ಕೊಡ್ತೀನಿ ಸರ್. 6,95,000 ಅದರಲ್ಲೂ ಸರ್ ವಿ ವರ್ಷನ್ ಇನೋವಾ 2011 ಮಾಡ್ಲು ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್. 5-5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಒಂದೂವರೆ ಡೌನ್ ಪೇಮೆಂಟ್ ತಗೊಂಡ್ರೆ ಕೇಳಿ ಸರ್. 2011 ಮಾಡಲ್ ಲೋನ್ ಆಗೋದು ತುಂಬಾ ಕಷ್ಟ ಅಂತ ಮಾಡ್ಕೊಡ್ತೇನೆ. ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಆರಾಮಾಗತ್ತೆ, ಖಂಡಿತ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿಗಳು ಸರ್. ಸರ್ ಅದೇ ರೀತಿ ಹೇಳ್ಬೇಕಂದ್ರೆ 2012 ಮಾಡಲು i20 ನೋಡ್ತಾ ಇರ್ಬೋದು, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು. ಸೊ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು, ಕಂಪ್ನಿಯಿಂದ ಮ್ಯಾಗ್ ವೀಲು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಲೆದರ್ ಸೀಟ್ ಇದೆ. ಸೊ ಇದು ಕೂಡ ಜೀರೋ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೇ 3,45,000 ಗಾಡಿ ಕೊಡ್ತಾ ಇದೀನಿ ಸರ್. 3,45,000 ಬರೇ 3,45,000 ಈ ವೆಹಿಕಲ್ ಕೊಡ್ತಾ ಇದೀನಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 3 ಲಕ್ಷವರೆಗೂ ಲೋನ್ ಮಾಡ್ತೀನಿ, 45,000 ತರ ಕೇಳಿ. ಅದು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಗಾಡಿ, ಎಲ್ಲಾ ಆಪ್ಷನ್ ಇದೆ, ಏರ್ ಬ್ಯಾಗ್ ಕೂಡ ಇದೆ, ತಗೊಂಡೋಗಿ ಕೇಳಿ ಸರ್. ಹಾಗೆ ಇದು ಕೂಡ ಜೀರೋ ಮಾರ್ಜಿನ್ ಅಲ್ಲೇ ಕೊಡ್ತೀರಾ ಅಂತ ಸರ್? ಖಂಡಿತ ಸರ್. ಇವತ್ತು ನೋಡಿ ಸರ್, ಒಂದು 800, ಒಂದು ಆಲ್ಟೋ, ಇದನ್ನ ವಿಚಾರ ಮಾಡ್ಲಿಕ್ಕೆ ಕಸ್ಟಮರ್ ಸಾಕು. ಒಂದು ಆಲ್ಟೋ ಇವತ್ತು 2009 ಮಾಡ್ಲಿ, ಆಲ್ಟೋ ಎಲ್ಲೇ ತಗೊಳಕ್ ಹೋಗ್ಲಿ ಸರ್, 1.5, 1.70 ಇದೆ ನಾನು ತಿಳಿದಂಗೆ ಸೆಕೆಂಡ್ ಶೋರೂಮ್ ಪ್ರೈಸ್. ಸೊ ನಮ್ಮ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಅದರಲ್ಲೂ ಆಲ್ಟೋದಲ್ಲಿ ನಿಮ್ಗೇನು AC ಬರ್ತದೆ, ಪವರ್ ಸ್ಟೀರಿಂಗ್ ಬರ್ತದೆ ಅಷ್ಟೇ. ಈ ಪವರ್ ವಿಂಡೋ ಬರಲ್ಲ, ಒಂದು ಮ್ಯಾಗ್ ವೀಲ್ ಬರಲ್ಲ, ಏನ್ ಬರಲ್ಲ ಸರ್. ಎಲ್ಲಾ ಬರುವಂತ ಗಾಡಿ ಸರ್. 1,45,000 2009 ಮಾಡಲು ಪುಂಟ ಕೊಡ್ತಾ ಇದೀನಿ ಸರ್. 1,45,000 ಎಡ್ಡರ್ಸ್ ಕೂಡ ಇದೆ, ಒಳ್ಳೆ ಫ್ಯಾನ್ಸ್ ಅಲಾಯ್ ವೀಲ್ ಇದೆ, ಆಮೇಲೆ ನಿಮ್ಗೆ ಮಾರ್ವಿನ್ ಸೀಟ್ ಕವರ್ ಇದೆ, 35,000 ಕೊಟ್ಟು ಸೀಟ್ ಕವರ್ ಹಾಕ್ಸಿದ್ದಾರೆ. ಸೊ ಜೀರೋ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದೀನಿ, ಬರೇ 1,45,000 ಗಾಡಿ ಕೊಡ್ತಾ ಇದೀನಿ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಇಟಿಯೋಸ್ ಸರ್. ಎಲ್ಲಾ ಕೇಳೋ ಅಂತ ಒಂದು ಬಡವರ ಗಾಡಿ ಅಂತಾನೆ ಹೇಳ್ಬೋದು ಇಟಿಯೋಸ್ ಸರ್. ಹೇಳಿ ಸರ್. ಇದು ಬಂದು 2012 ಮಾಡಲು. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಸೊ 3rd ಓನರ್ ಆಗಿರೋದ್ರಿಂದ ಬರೇ 3,45,000 ಈ ಗಾಡಿ ಕೊಡ್ತಾರೆ. 3,40,000 ಓಡಿರೋದು ಎಷ್ಟಾಗಿರೋದು? 90,000. 98,000 ರನ್ ಆಗಿದೆ. 98,000 ಅದಕ್ಕೆ 3,45,000 ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಲಿ, 5.5 ಲಕ್ಷ ಪ್ರೈಸ್ ಇದೆ. ಸೊ ಇವತ್ತು ಟೊಯೋಟಾ ಇಟಿಯೋಸ್ GD ದಿಕ್ಕಿ ಗಾಡಿ ಇದ್ರೆ ಒಳ್ಳೆ ಪ್ರೈಸ್ ಇದೆ. ನಾವು 3,45,000 ಗಾಡಿ ಕೊಡ್ಲಕ್ಕೆ ರೆಡಿ. ಬಟ್ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅನ್ಕೋತೀನಿ, ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಎಂಜಾಯ್ ಬೇಕಂದ್ರೆ 7-seater ಅಲ್ಲಿ ಚವರ್ಲೆಟ್. ಇವತ್ತು 7 ಜನ 8 ಜನ ಓಡಾಡ್ಬೇಕು ಅನ್ನೋ ಆಸೆನೂ ಇರುತ್ತೆ.
ಪ್ಲಸ್ ಎರಡನೇದಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಬಜೆಟ್ ಕೂಡ ಇರಲ್ಲ ಅಂತವ್ರಿಗೆ ಅಂತಾನೆ ಈ ಗಾಡಿ ಹೇಳ್ಬೋದು. ಸೊ ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಸೊ 375,000 ಈ ವೆಹಿಕಲ್ ಕೂಡ ರೆಡಿ ಇದೀವಿ ಸರ್. 375,000 ಗೆ ಎಂಜಾಯ್ ಸಿಗ್ತದೆ ನಿಮಗೆ. ಸಸ್ಪೆನ್ ಸಿಸ್ಟಮ್ ಎಲ್ಲ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಅಂಡ್ ರೇರ್ ಸೈಡ್ ನಿಮಗೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ಡ್, ಅಂಡ್ ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. 375,000 ಮಾರುತಿ ಬ್ರ್ಯಾಂಡ್ ಅಲ್ಲಿ ಸರ್ ಎಸ್ ಕ್ರಾಸ್, ಇದು ಬಂದ್ಬಿಟ್ಟು ಆಲ್ಫಾ ವೇರಿಯಂಟ್. ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್ ಇದೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಪರ್, ಡಿ ಪವರ್, ಫಾಗ್ ಲ್ಯಾಂಪ್, ರಿವರ್ಸ್ ಸೆನ್ಸರ್, ಪ್ರತಿಯೊಂದು ಎಲ್ಲ ಬರ್ತದೆ ಈ ವೆಹಿಕಲ್ ಅಲ್ಲಿ. ಸೊ ಬಫಿಂಗ್ ಕೂಡ ಮಾಡಿಸ್ಕೊಡ್ತೀನಿ, ಹೆಡ್ ಲೈಟ್ ನೆಲ್ಲ ಹೊಸದ್ರ ತರ ಮಾಡಿಸ್ಕೊಡ್ತೀನಿ. ಇನ್ನು ರಬ್ಬಿಂಗ್ ಪಾಲಿಶ್ ಏನಾಗಿಲ್ಲ, ನಿನ್ನೆ ನೈಟ್ ಬಂದಿರುವಂತ ಗಾಡಿ. ಸೊ ಇದು ಅಷ್ಟೇ, 0 ಮಾರ್ಜಿನ್ ಅಲ್ಲಿ ಕೊಡ್ತಾ ಇದ್ದೀನಿ. ಬರೀ 625,000 ಹೇಳ್ತಾ ಇರೋದು ಸರ್, ನಿಮ್ ಚಾನಲ್ ಇಂದ ಬಂದ್ರೆ ಬರೀ 600,000 ಈ ವೆಹಿಕಲ್ ಕೊಟ್ಬಿಡ್ತೀನಿ ಸರ್. 600,000 ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5-5.5 ಲೋನ್ ಮಾಡ್ಕೊಡ್ತೀನಿ, 50,000 ತಗೊಂಡ್ಬರ್ಲಿ, ತಗೊಂಡೋಗ್ಲಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ i20 ಇರೋದು ಸರ್. ಇದು i20 ಇರೋದು ಬಂದು 2017 ಮಾಡಲು ಆಸ್ತಾ ಆಪ್ಷನಲ್ ಅಂದ್ರೆ ನಿಮ್ಗೆ 6 ಗಾಳಿ ಚೀಲ ಬರ್ತದೆ, 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಬ್ಯಾಕ್ ವೈಫರ್, ಡಿ ಫಾಗರ್, ಫಾಗ್ ಲ್ಯಾಂಪ್, ರಿವರ್ಸ್ ಸೆನ್ಸರ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಪ್ರೈಸ್ ಅಂದ್ರೆ ಬರೀ 6,95,000 ಜೀರೋ ಮಾರ್ಜಿನ್ ಅಲ್ಲಿ ಈ ಗಾಡಿ ಕೊಡ್ತಾ ಇದ್ದೀನಿ ಸರ್. 6,95,000 6 ಏರ್ ಬ್ಯಾಗ್ ಇರುವಂತ ಪುಷ್ ಬಟನ್ ಸ್ಟಾರ್ಟ್ ಇರುವಂತ ಡೀಸೆಲ್ i20 ಕೊಡ್ತಾ ಇದ್ದೀನಿ ಸರ್. ಸರ್ ಬರೀ 78,000 ರನ್ ಆಗಿದೆ ಸರ್ ಗಾಡಿ. ಸೊ ಇದು ಬಂದು ಸೆಕೆಂಡ್ ಓನರ್ ಆಸ್ತಾ ಆಪ್ಷನಲ್ಲು. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 6,00,000 ಲೋನ್ ಮಾಡ್ಕೊಡ್ತೀನಿ. ಒಂದ್ 95,000 ಡೌನ್ ಪೇಮೆಂಟ್ ತರಕ್ಕೆ ಆರಾಮ ತಗೊಂಡು. ಹಾಗೆ ಮತ್ತೊಂದು ಸ್ವಿಫ್ಟ್ ನೋಡೋರಿಗೆ, ಸ್ವಿಫ್ಟ್ ನೋಡೋವಂತವ್ರಿಗೆ 2011 ಮಾಡಲ್ ಸ್ವಿಫ್ಟ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಸಿಂಗಲ್ ಓನರ್ ಇದೆ. ಸೊ ಡೀಸೆಲ್ ವೇರಿಯಂಟ್ ಗಾಡಿ, ಬರೀ 365,000 ಗಾಡಿ ಕೊಡ್ತಾ ಇದ್ದೀನಿ. 365,000 ನಿಮ್ ಚಾನಲ್ ಇಂದ ಬಂದ್ರೆ 15,000 ಕಡಿಮೆ ಮಾಡಿ 3.5 ಈ ವೆಹಿಕಲ್ ಕೂಡ ರೆಡಿ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2.5-2.80 ಲೋನ್ ಮಾಡ್ಕೊಡ್ತೀನಿ. ಒಂದು 60,000-80,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗ್ಲಿ ಸರ್. ಓಕೆ, ಓಡಿರೋದು ಎಷ್ಟಂತ ಹೇಳಿದ್ರೆ ಕಿಲೋಮೀಟರ್ ಬಂದ್ಬಿಟ್ಟು 96,000 ರನ್ ಆಗಿದೆ, ಸಿಂಗಲ್ ಓನರ್ ವಿಡಿಐ, ವಿಡಿಐ ಡೀಸೆಲ್ ವೆಹಿಕಲ್, 2011 ಮಾಡಲ್ ಗಾಡಿ. ಓಕೆ, ಹಾಗೆ ಮತ್ತೊಂದು ಕ್ವಿಡ್ ಇರೋದು ಸರ್, ಲಾಸ್ಟ್ ಇದ್ರಲ್ಲಿ ಇತ್ತು, ಇದನ್ನು 0 ಮಾರ್ಜಿನ್ ಅಲ್ಲಿ ಕೊಡ್ತೀರಾ ಸರ್? ಖಂಡಿತವಾಗಿ ಮಾಡ್ಕೊಡೋಣ ಸರ್, ಯಾಕೆಂದ್ರೆ ಕ್ವಿಡ್ ಇದು 2019 ಮಾಡಲ್ ಗಾಡಿ ಆಗಿರೋದ್ರಿಂದ 38,000 ಗಾಡಿ ಓಡಿದೆ. ಸೊ ಬರೇ 380,000 ಗಾಡಿ ಕೂಡ ರೆಡಿ ಇದೀವಿ, 0 ಮಾರ್ಜಿನ್, 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ರೆಡಿ ಇದೀವಿ ಸರ್. ಅಂದ್ರೆ ಲೋನ್ ಆಪ್ಷನ್ ಅಲ್ಲಿ ಬರೋರಿಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ಮಾಡ್ಕೊಡ್ತೇವೆ ಸರ್. ಸೊ ಹಂಗೆ ಖಾಲಿ ಜೇಬಿಂದ ಬಂದು ಗಾಡಿ ತಗೊಂಡು ಹೋಗ್ಬೋದು, ಗಾಡಿ ಆರಾಮಾಗಿ ತಗೊಂಡೋಗ್ಬೋದು. ಯಾಕೆಂದ್ರೆ ಬರೀ 38,000 ಓಡಿರೋ ಗಾಡಿ, ಸಿಂಗಲ್ ಓನರ್, 2019 ಮಾಡಲು, RXT ಆಪ್ಷನಲ್ ಆಗಿರೋದ್ರಿಂದ ನಿಮ್ ಸಿಂಗಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಬ್ಯಾಕ್ ವೈಪರ್, ಡೀಪ್ ಪವರ್, ಫಾಗ್ ಲ್ಯಾಂಪ್, ಒಂದು ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರ್ತದೆ, ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಫಿಟ್ಟಿಂಗ್ ಇದೆ, ವೆಹಿಕಲ್ ಕೂಡ ಚೆನ್ನಾಗಿದೆ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಪೋಲೋ, ಪೋಲೋ ಅದೇ ರೀತಿ ನೋಡ್ತಾ ಇರ್ಬೋದು, 2011 ಮಾಡಲ್ ಪೋಲೋ. ಸೊ ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಓನರ್ ಆಗಿದೆ ಗಾಡಿ, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೀ 325,000 ಈ ಗಾಡಿ ಕೊಡ್ತೀನಿ. 325,000 ಇದು ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್, 2.5 ಲೋನ್ ಮಾಡ್ಕೊಡ್ತೀನಿ, 70,000-75,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡು. ಓಕೆ, ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್? ಅದು ಬಂದ್ಬಿಟ್ಟು ಕಂಫರ್ಟ್ ಲೈನ್, ಅಂದ್ರೆ ಮಿಡ್ ವೇರಿಯಂಟ್ ಬರ್ತದೆ, ಡೀಸೆಲ್ ಗಾಡಿ ಬರ್ತದೆ. ಓಕೆ, ಹಾಗೆ ಮತ್ತೊಂದು ನೆಕ್ಸಾನ್ ಒಂದು ಇರೋದು ಸರ್. ನೆಕ್ಸಾನ್ ಬಂದ್ಬಿಟ್ಟು 2018 ಮಾಡಲು, ಎಕ್ಸೆಟ್ ಪ್ಲಸ್ ಇದು. ಸೊ ಇದು ಬಂದ್ಬಿಟ್ಟು ನಿಮ್ ಫುಲ್ ಟಾಪ್ ಎಂಡ್ ಬರುತ್ತದೆ, 18 ಮಾಡಲ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ಮತ್ತೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ವಿತ್ ಆಡಿಯೋ, ಕಂಪ್ನಿಯಿಂದಾನೇ ಅಲಾಯ್ ವೀಲು, ಬ್ಯಾಕ್ ವೈಫರ್ ಎಲ್ಲ ಬರ್ತದೆ, ಯಾಕೆಂದ್ರೆ ಟಾಪ್ ಎಂಡ್ ಆಗಿರೋದ್ರಿಂದ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 7,95,000 ಜೀರೋ ಮಾರ್ಜಿನ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. 7,90,000 ನಿಮ್ಗೆ ಜೀರೋ ಮಾರ್ಜಿನ್ ಅಲ್ಲಿ, ಇದ್ರ ಮೇಲೆ ಕಮಿಷನ್ ಏನೇನು ಇಲ್ಲ ಅಂತ ಹೇಳ್ಕೊತಾರೆ. ಖಂಡಿತವಾಗಿ ಸರ್ ಕೊಡೋಣ ಇದನ್ನ. 95,000 ಜೀರೋ ಡಿಪಿ ಅಲ್ಲೂ ಸಿವಿಲ್ ಚೆನ್ನಾಗಿದ್ರೆ ಆಗೋ ಚಾನ್ಸ್ ಖಂಡಿತ. ಇದಕ್ಕೆ ಇದು ಬಂದ್ಬಿಟ್ಟು ಲೋನ್ ಆಪ್ಷನ್ ಅಂತ ಹೇಳಿದ್ರೆ 7,00,000-7.5 ಲಕ್ಷ ವರ್ಗೂ ಮಾಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ಮಾಡ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ ಇದು ಬಂದು ಬ್ರೀಜಾ. ಸೊ ಇದು ZI ಪ್ಲಸ್ ಆಗಿದೆ. ಸೊ ಸಿಂಗಲ್ ಓನರ್ ಗಾಡಿ ಇದು, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲಾಯ್ ವೀಲು, ಬ್ಯಾಕ್ ವೈಫರ್ ಎಲ್ಲ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರ್ತದೆ, ಡೀಸೆಲ್ ಗಾಡಿ ಇದು, ಸಿಂಗಲ್ ಓನರ್. ಬರೀ ಕಿಲೋಮೀಟರ್ ಬಂದ್ಬಿಟ್ಟು 82,000 ರನ್ ಆಗಿದೆ ಸರ್ ಗಾಡಿ, 82,000 ರನ್ ಆಗಿದೆ. ಸೊ 8,25,000 ಹೇಳ್ತಾರೆ, ನಿಮ್ ಚಾನಲ್ ಇಂದ ಬಂದ್ರೆ 7,95,000 ಈ ಗಾಡಿ ಕೊಡ್ತೀನಿ. ಲೋನ್ ಅಂತ ಬಂದ್ರೆ 7,00,000 ವರ್ಗೂ ಲೋನ್ ಮಾಡ್ಕೊಡ್ತೀನಿ, 95,000 ತಂದ್ರೆ ಸಾಕು. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಸೆಲೆರಿಯೋ ZXI, ಅಂದ್ರೆ ಎಸಿ, ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡೀಪ್ ಪವರ್, ಫಾಗ್ ಲ್ಯಾಂಪ್, ಬ್ರ್ಯಾಂಡ್ ನ್ಯೂ ಟೈರ್, ಒಳ್ಳೆ ಲೆದರ್ ಸೀಟ್ ಎಲ್ಲ ಬರ್ತದೆ. ಸೊ ಬರೀ ಅದು ಕೂಡ 37,000 ರನ್ ಆಗಿದೆ, ವೆಹಿಕಲ್ ಕೂಡ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 4,45,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 4,30,000 ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4,00,000 ಲೋನ್ ಮಾಡ್ಕೊಡ್ತೀನಿ, 30,000 ಗಾಡಿ ಸಿಗುತ್ತೆ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು
ಸರ್ ಸ್ವಿಫ್ಟ್ ಡಿಸೈರ್ ಸರ್ ಇದು. ಇದು ಬಂದು 2015 ಮಾಡಲು, ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ಡೀಸೆಲ್ ವೇರಿಯಂಟ್ ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 630,000 ಈ ಗಾಡಿ ಕೊಟ್ಟು 630,000 ಗೆ ಈ ಗಾಡಿ ಡಿಸೈರ್ ಬೇಕಂದ್ರೆ ನಿಮ್ಗೆ ಸಿಗುತ್ತೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಕಿಲೋಮೀಟರ್ ಬಂದ್ಬಿಟ್ಟು ಬರೇ 87,000 ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ರಿವರ್ಸ್ ಕ್ಯಾಮ್ರಾ, ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ವೆಹಿಕಲ್ ಕೂಡ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಬರೇ 630 ಕೊಡ್ತಾ ಇದ್ದೀನಿ. ಲೋನ್ ಅಂತ ಬಂದ್ರೆ 5-30 ಲೋನ್ ಲೋನ್ ಮಾಡ್ಕೊಡ್ತೀನಿ. 100,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ಡಿಸೈರ್ ತಗೊಂಡು ಹೋಗ್ಬೋದು ನೀವು. ಹಾಗೆ ರೆಡ್ ಕಲರ್ ಅಲ್ಲಿ ಒಂದು ಗಾಡಿ ಇರೋದು ಸರ್? ಸರ್ i20 ಆಸ್ತಾ ಇದು. ಇದು ಬಂದು ಫುಲ್ಲಿ ಟಾಪ್ ಎಂಡ್ ಇರ್ತದೆ. 5x5 ಎಕೋಮ ಟೈರ್ ಇದೆ, 4x4 ಅನ್ಯೂಸ್ ಸ್ಟೆಪ್ನಿ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಅಂದ್ರೆ ಅದ್ಭುತವಾಗಿ ಮೇಂಟೆನೆನ್ಸ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ನೀವು ನೋಡ್ತಾ ಇರಬಹುದು. ಇಂಟೀರಿಯರ್ ಕೂಡ ಗಾಡಿ ಅಂಡ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ಬೇಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಅಂಡ್ ಕಂಪ್ನಿಯಿಂದನೇ ಬಂದಿರೋದು. ಏನು ಚೇಂಜ್ ಮಾಡಿಲ್ಲ ಸರ್? ಸರ್ ಏನು ಚೇಂಜ್ ಮಾಡಿಲ್ಲ. ಎಕೋಮ ಟೈರ್ ಮಾತ್ರ ಹೊಸ ಟೈರ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್. 71,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋ ಸರ್ ನೀವು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2019 ಮಾಡಲ್ ಆಗಿರೋದ್ರಿಂದ ಸರ್ 8x45-8.5 lakh ನಾವ್ ಹೇಳ್ತಾ ಇರೋದು. ಸೊ ನಿಮ್ ಚಾನಲ್ ಇಂದ ಬಂದ್ರೆ 7,95,000 ಈ ಗಾಡಿ ಕೊಡ್ತೀವಿ ಸರ್. 7,95,000 ಈ ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 7.5 lakh ಲೋನ್ ಮಾಡ್ಕೊಡ್ತೀನಿ ಸರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಸೊ 45,000 ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡು. ಹಾಗೆ ಮತ್ತೊಂದು ಸರ್, ಅದೇ ರೀತಿ i10 ನೋಡಬಹುದು ಸರ್ ನೀವು. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ ಸರ್. ಓಕೆ. ಅಂಡ್ 81,000 ಓಡಿರೋದು ನೀವು ಕೋಟ್ ಮಾಡ್ತಿರೋದು ಸರ್? 3,49,000. ಬಟ್ ಫೈನಲ್ ಪ್ರೈಸ್ ಹೇಳಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಖಂಡಿತ 3,10,000 ಗಾಡಿ ಕೊಡಿ. 3,10,000 ಗೆ i10. 81,000 ಲೋನ್ ಬೇಕು ಅಂದ್ರೆ 2.5 lakh ಲೋನ್ ಮಾಡ್ಕೊಡ್ತೀನಿ. ಒಂದು 50,000 ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡು ಹೋಗಲಿ. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಫಿಯಟ್ ಪುಂಟೋ ಮಲ್ಟಿಜೆಟ್ ಒಂದು ಸರ್. ಇದು ಬಂದ್ಬಿಟ್ಟು 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಹೊಸ ಟೈರ್ ಇದೆ, ಒಳ್ಳೆ ಲೆದರ್ ಸೀಟ್ ಇದೆ. ನೀವು ವೆಹಿಕಲ್ ನೋಡ್ತಾ ಇರೋದು, ಇಂಟೀರಿಯರ್ ಕೂಡ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಡೀಸೆಲ್ ವೇರಿಯಂಟ್ ಮೈಲೇಜ್ ಹೋಗೋದ್ರೆ ಸರ್ ಆಲ್ಮೋಸ್ಟ್ ಒಂದು 18-20 ಬರುತ್ತಲ್ಲ ಸರ್? ಖಂಡಿತವಾಗಿ ಸರ್, 20-22 ಮೈಲೇಜ್ ಬರುತ್ತೆ. ಓಕೆ. ನೋಡ್ಬೋದು ರೇರ್ ಸೈಡ್ ತೋರಿಸಿದೀನಿ ನಿಮ್ಗೆ ಎಲ್ಲ. ಅಂಡ್ ಗಾಡಿ ಓಡಿರೋದು 87,000 ಓಡಿರೋದು, 2,95,000 ಅಂತ ಹೇಳ್ತಿದ್ದಾರೆ ಸರ್ ಕೋಟ್ ಮಾಡ್ತಿರೋದು. ಬಟ್ ಫೈನಲ್ ಪ್ರೈಸ್ ಹೇಳೋದಾದ್ರೆ ಸರ್? ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ ಅದೇ ನಮ್ಮ ಸೌಭಾಗ್ಯ. 2,45,000 ಗಾಡಿ ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 1-80,000-2,00,000 ಲೋನ್ ಟ್ರೈ ಮಾಡ್ಕೊಡ್ತೀನಿ. 40,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮ ತಗೊಂಡೋಗ್ಲಿ. ಓಕೆ. ಹಾಗೆ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಅದೇ ರೀತಿ ವೋಕ್ಸ್ ವಾಗನ್ ಪೋಲೋ. ಇದು ಬಂದು ಈಗ ಇಲ್ಲಿವರೆಗೂ ಡೀಸೆಲ್ ನೋಡಿದ್ರ, ಇದೇ ರೀತಿ ಇದು ಪೆಟ್ರೋಲ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ವೆಹಿಕಲ್ ಕೂಡ ಚೆನ್ನಾಗಿದೆ. ಬರೇ 70,000 ರನ್ ಆಗಿದೆ ಗಾಡಿ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೇ 5,65,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬಂದ್ರೆ 5 ಕೂಡ ರೆಡಿ ಇದೀವಿ. 50,000 ಡೌನ್ ಪೇಮೆಂಟ್, 5 lakh ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಹಾಗೆ ಡಾಟ್ಸನ್ ಗೋ ಒಂದಿರೋದು ಸರ್? ಡಾಟ್ಸನ್ ರೆಡಿ ಗೋ ಬಂದ್ಬಿಟ್ಟು ಸರ್ ಜೀರೋ ಮಾರ್ಜಿನ್ ಅಲ್ಲೇ ಕೂಡ ರೆಡಿ ಇದೀನಿ ಸರ್. ಅದು 2016 ಮಾಡಲು, ಇವತ್ತು ಇನ್ನೀ ವೆಹಿಕಲ್ ಯಾವ್ದೇ ತಗೊಬೇಕು, 3-3.5-4 lakh ಇರ್ತದೆ ಸರ್. ಬರೀ 2,65,000 ಗಾಡಿ ಕೊಡ್ತೀನಿ ಸರ್. 2,60,000 ಗೆ ಡಾಟ್ಸನ್ ರೆಡಿ ಗೋ ನಿಮ್ಗೆ ಸಿಗ್ತಿರೋದು. ಮೈಲೇಜ್ ಹೋಗೋದ್ರೆ ಸರ್? ಸರ್ ಮೈಲೇಜ್ ಹೋಗೋದಾದ್ರೆ ಆರಾಮಾಗಿ 20 mileage ಬರ್ತದೆ ಸರ್, ಅದು 1 liter ಇಂಜಿನ್ ಆಗಿರೋದ್ರಿಂದ. ಓಕೆ. ಸೊ ನೀವು ಲೋನ್ ಆಪ್ಷನ್ ಬೇಕು ಅಂದ್ರೆ ಪ್ರೊಫೈಲ್ ಚೆನ್ನಾಗಿದೆ, 0 down payment ಕೂಡ ಕೊಡ್ತೀನಿ ಸರ್. ಅದು 16 model ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್.